नमस्कार वीक्षकरे रिव्यू चानल गे स्वागत नानु सौख्य गांकर महत्वद बेळवणिगेयोंदरल्लि अच्चरिय घटने नडेदिदे यडियूरप्पनवरु ओपन आगि बीजेपी दोड्ड नायकरुगळ एदुरु मोदिगिंत सिद्धरामय्य ग्रेट अंत गुडुगिद्दु ವಾಸ್ತವವನ್ನು ನೀವು ಅರ್ಥನೇ ಮಾಡಿಕೊಂಡಿಲ್ಲ ಅಂತ ಸಂತೋಷ್ಗೆ ಬಿಸಿ ಮುಟ್ಟಿಸಿದ್ದು ಈಗ ಹೈಕಮಾಂಡ್ ಮಟ್ಟದಲ್ಲೇ ದಿಗ್ಭ್ರಮೆಯನ್ನು ಸೃಷ್ಟಿಸಿದೆ ಮತ್ತು ಬಿಜೆಪಿಯ ಲೆಕ್ಕಾಚಾರ ಚುನಾವಣೆಯ ಲೆಕ್ಕಾಚಾರಗಳನ್ನೇ ಬದಲಿಸಿಕೊಳ್ಳುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಇಂತಹ ಘಟನೆ ನಡೆದಿದ್ದು ಯಾವಾಗ ಯಡಿಯೂರಪ್ಪನವರು ಇಷ್ಟು ಖಡಕ್ ಸಂದೇಶ ರವಾನಿಸಿದ್ದು ಹೇಗೆ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಎಸ್ ವೀಕ್ಷಕರೇ ಮೌನವಾಗಿದ್ದ ಸಹನೆಯಿಂದ ಸಹಿಸಿಕೊಳ್ತಾ ಇದ್ದೀನಿ ನಾನು ಕೂಡ ಅಂತ ಸಂದೇಶವನ್ನು ರವಾನಿಸಿಕೊಂಡು ಸುಮ್ಮನಿದ್ದ ಯಡಿಯೂರಪ್ಪನವರು ಇದ್ದಕ್ಕಿದ್ದಂತೆ ಈಗ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾರೆ ಎಲ್ಲಿಂದ ಶುರುವಾಯಿತು ಲಂಡನ್ ಪ್ರವಾಸದಿಂದ ವಾಪಸ್ಸಾದ ಬಳಿಕ ಇವೆಲ್ಲ ಶುರುವಾಗಿದೆ ಅನ್ನೋದು ನಮಗೆ ತುಂಬ ಕ್ಲಿಯರ್ ಆಗೋತ್ತು ಬಿಜೆಪಿ ಆರ್ಎಸ್ಎಸ್ ಬೈಠಕ್ ನಡೀತು ಅದರಲ್ಲಿ ಚುನಾವಣೆಯ ಬಗ್ಗೆ ಮುಂಬರುವ ಚುನಾವಣೆಯ ಬಗ್ಗೆ ಬಹಳಷ್ಟು ಗಂಭೀರ ಸ್ವರೂಪದ ಚರ್ಚೆಗಳಾಗಿವೆ ಈ ಸಭೆಯಲ್ಲಿ ಯಡಿಯೂರಪ್ಪನವರು ಅಬ್ಬರಿಸಿದ್ದು ಹೈಕಮಾಂಡ್ ಅನ್ನೇ ದಿಗ್ಭ್ರಮೆಗೆ ಒಳಪಡಿಸಿದೆ ಒಂದು ನಾನು ಬ್ಯಾನರ್ ಕಟ್ಲ ಅಂತ ಕೇಳಿತು ಸಮಾವೇಶಗಳನ್ನು ಯಾವ ರೀತಿ ಬೇಕಾದರೂ ನಾನು ಮುಂದೆ ನಿಂತು ಮಾಡಿಕೊಡಬಲ್ಲೆ ಯಾರಿಗೂ ಹೆದರಬೇಕಾಗಿಲ್ಲ ಅಂತಹ ಶಕ್ತಿ ಪ್ರದರ್ಶನಗಳನ್ನು ನಾನೇ ಮುಂದೆ ನಿಂತು ಬ್ಯಾನರ್ ಕಟ್ ಮಾಡಿಕೊಡ್ತೀನಿ ಈಗಲೂ ಬೇಕಾದರೆ ಕಾರ್ಯಕರ್ತನಾಗಿ ದುಡಿಯೋದಕ್ಕೆ ಸಿದ್ಧ ಅಂತ ಹೇಳಿದ ವಿಚಾರ ಇನ್ನೊಂದು ಗಮನ ಸೆಳಿತಾ ಇರೋದು ಇಷ್ಟು ದಿನ ಹೊರಗೆ ಬಂದಿರದ ವಿಷಯ ಈಗ ಹೊರಗಡೆ ಬರ್ತಾ ಇದೆ ಅದೇನಪ್ಪ ಅಂತ ಕೇಳಿದ್ರೆ ಮೋದಿಗಿಂತ ಸಿದ್ದರಾಮಯ್ಯ ಶಕ್ತಿ ಹೆಚ್ಚು ಅನ್ನುವಂಥ ಸಂದೇಶವನ್ನು ಬಹಿರಂಗವಾಗಿ ಬಿ ಎಸ್ ವೈ ರವಾನಿಸಿರೋದು ಯಾವ ಥರ ಆ ಸಭೆಯಲ್ಲಿ ಕಾಂಗ್ರೆಸ್ನ ಶಕ್ತಿ ಮತ್ತು ಅವರ ಸಿದ್ಧತೆಯ ಬಗ್ಗೆ ಚರ್ಚೆಗಳಾಗ್ತಾ ಇರ್ತವೆ ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ ಇರೋ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಕಿತ್ತಾಡ್ಕೊಳ್ತಿದ್ದಾರೆ ನಾಯಕತ್ವದ ಜಟಾಪಟಿ ನಡೀತಿದೆ ನಮಗೆ ಬಿ ಜೆ ಪಿಗೆ ದಾರಿ ಸಲೀಸಾಗಿದೆ ಈಗೇನೇ ಇರಬಹುದು ಆದರೆ ಮೋದಿ ಅಮಿತ್ ಶಾ ಯೋಗಿಯವರು ಕೆಲವೇ ದಿನಗಳಲ್ಲಿ ಆಗಸ್ಟ್ ಬಳಿಕ ರಾಜ್ಯ ರಾಜಕಾರಣದ ಅಖಾಡಕ್ಕೆ ಧುಮುಕ್ತಾರೆ ಚುನಾವಣಾ ಪ್ರಚಾರವನ್ನು ಆರಂಭಿಸ್ತಾರೆ ಅಲ್ಲಿಗೆ ಕಾಂಗ್ರೆಸ್ ಸದ್ದಿಲ್ಲದಂತಾಗತ್ತೆ ಇವರಿಗೆ ಇಂತಹ ಘಟಾನುಘಟಿಗಳಿಗೆ ನಮ್ಮ ರಾಷ್ಟ್ರ ನಾಯಕತ್ವಕ್ಕೆ ಸೆಡ್ ಹೊಡಿ ಅವರು ಕಾಂಗ್ರೆಸ್ಸಲ್ಲಿ ಯಾರಿದ್ದಾರೆ ಸೊ ಬಿ ಜೆ ಪಿ ದಾರಿ ಸಲೀಸಾಗಿದೆ ಕಾಂಗ್ರೆಸ್ ಏನೂ ಮಾಡೋದಕ್ಕಾಗಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾ ಇತ್ತು ಸಭೆ ಆ ರೀತಿಯ ರಣತಂತ್ರ ನಮ್ಮದು ರಾಷ್ಟ್ರ ನಾಯಕತ್ವವನ್ನೇ ಇಟ್ಕೊಂಡು ನಾವು ಚುನಾವಣೆ ಎದುರಿಸಬಹುದು ಈಸಿಯಾಗಿ ಅನ್ನುವಂಥ ಮಾತುಗಳನ್ನು ಆಡ್ತಿದ್ದ ಸಂದರ್ಭದಲ್ಲಿ ಎದ್ದು ನಿಂತ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ಶಕ್ತಿಯನ್ನು ಕಡೆಗಣಿಸಬೇಡಿ ಅವರ ಬಗ್ಗೆ ಸಲೀಸಾಗಿ ಮಾತನಾಡೋದು ಸುಲಭ ಅಲ್ಲ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಬಹುಮತ ಗಳಿಸೋದಕ್ಕೆ ಕಷ್ಟ ಇದೆ ಕರ್ನಾಟಕದಲ್ಲಿ ಒಪ್ಪಿಕೊಳ್ತೀನಿ ಆದರೆ ಸಿದ್ದರಾಮಯ್ಯನವರ ಜೊತೆಗಿರುವಂಥ ಅಹಿಂದ ಬಲವನ್ನು ಯಾವ ಕಾರಣಕ್ಕೂ ಕಡೆಗಣಿಸಬೇಡಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಚುನಾವಣಾ ರಣತಂತ್ರವನ್ನು ಕಡೆಗಣಿಸಿದ್ರೂ ಕೂಡ ಬಹಳ ತಪ್ಪು ಮಾಡಿದಂತಾಗತ್ತೆ ನಾವು ಈ ಸಂದರ್ಭದಲ್ಲಿ ಯಾರೇ ಬಂದರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ದೊಡ್ಡ ಪ್ರತಿರೋಧವನ್ನು ಒಡ್ಡಬಲ್ಲದು ಸಿದ್ದರಾಮಯ್ಯನವ್ರಿಗೆ ಈಗಲೂ ಆ ಜನಪ್ರಿಯತೆ ಅಂತಹ ಶಕ್ತಿ ಉಳ್ಕೊಂಡಿದೆ ಅನ್ನುವಂಥ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಅಷ್ಟೇ ಅಲ್ಲ ಹಿಂದೆ ಯಾವ್ಯಾವಾಗ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆಯೋ ಸ್ವಂತ ಬಲ ಅಂದರೆ ಸಂಪೂರ್ಣ ಮ್ಯಾಜಿಕ್ ನಂಬರ್ ತಲುಪೋದಕ್ಕಾಗಲಿಲ್ಲ ಯಡಿಯೂರಪ್ಪನವರಂಥ ಮಾಸ್ ಲೀಡರ್ ಇದ್ದುಕೊಂಡು ಕೂಡ ಆಗೆಲ್ಲ ಬಿ ಜೆ ಪಿಯ ಪರವಾದ ಅಲೆ ಇತ್ತು ಈಗ ಆಡಳಿತ ಪಕ್ಷವಾಗಿದೆ ಆಡಳಿತ ವಿರೋಧಿ ಅಲೆ ಇದೆ ಭ್ರಷ್ಟಾಚಾರದ ಆರೋಪ ಇದೆ ಬೆಲೆ ಏರಿಕೆಯ ಗುಮ್ಮ ಕಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ತನ್ನನ್ನು ಕಡೆಗಣಿಸಿ ನೀವು ಇಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾ ಇದ್ದೀರಾ ಅದು ಅಷ್ಟು ಸುಲಭ ಅಲ್ಲ ಅನ್ನುವಂಥ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಅದರ ಜೊತೆಗೆ ಸಿದ್ದರಾಮೋತ್ಸವದ ಬಗ್ಗೆ ಅಲ್ಲಿ ಬಿ ಜೆ ಪಿಯಲ್ಲಿ ಕಳವಳದ ಮಾತುಗಳು ಕೂಡ ಶುರುವಾಗಿತ್ತು ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ನಡೆಸೋದಕ್ಕೆ ಮುಂದಾಗ್ತಿದೆ ಕಾಂಗ್ರೆಸ್ ಇದಕ್ಕೆ ನಾವು ಹೇಗೆ ಕೌಂಟರ್ ಕೊಡೋದು ಅಂತ ಆಗ ಯಡಿಯೂರಪ್ಪನವರು ಈಗಲೂ ನನ್ನ ಶಕ್ತಿ ಕಡಿಮೆ ಆಗಿಲ್ಲ ನೀವು ಒಂದು ಸಿದ್ದರಾಮೋತ್ಸವಕ್ಕೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ ಹತ್ತಾರು ಸಮಾವೇಶಗಳನ್ನು ರಾಜ್ಯದ ಉದ್ದಗಲಕ್ಕೂ ನಾನೇ ಮುಂದೆ ನಿಂತು ಸಂಘಟಿಸಿ ಕೊಡಬಲ್ಲೆ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯನಂತಹ ನಾಯಕನನ್ನು ಅಹಿಂದ ಬಲವನ್ನು ಎದುರಿಸೋದಕ್ಕೆ ಕರ್ನಾಟಕದಲ್ಲಿ ನಾನೇ ಬೇಕು ಅನ್ನುವಂಥ ಓಪನ್ ಮೆಸೇಜನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಮೋದಿ ಅಮಿತ್ ಶಾ ಯೋಗಿ ಅಥವಾ ಯಾರೇ ದೊಡ್ಡ ದೊಡ್ಡ ದೆಹಲಿಯ ನಾಯಕರು ಯು ಪಿ ಯ ನಾಯಕರು ಬಂದಿಲ್ಲಿ ಮಿಂಚಿದ್ರೂ ಕೂಡ
ಪಕ್ಷ ಅಂದುಕೊಂಡಂತೆ ಸಾಧನೆ ಮಾಡೋದಿಕ್ಕೆ ನೀವು ಅಂದುಕೊಂಡ ಲೆಕ್ಕಾಚಾರ ಫಲ ಕೊಡೋದಿಕ್ಕೆ ಸುಲಭ ಇಲ್ಲ ದಾರಿ ಅನ್ನುವ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಸಿದ್ದರಾಮಯ್ಯ ತಾಕತ್ತಿನ ಬಗ್ಗೆ ಮಾತನಾಡುವ ಮೂಲಕ ಅನ್ನೋದು ಈಗ ಅಚ್ಚರಿಗೆ ಕಾರಣವಾಗಿದೆ ಮತ್ತು ಯಡಿಯೂರಪ್ಪನವರು ಈಗ ಅಖಾಡಕ್ಕೆ ಧುಮುಕಿದ್ದಾರೆ ಇನ್ನೂ ಕಾದು ನೋಡುವ ತಂತ್ರದ ಮೊರೆ ಹೋಗೋದಿಕ್ಕೆ ಅವರು ರೆಡಿ ಇಲ್ಲ ಬಹಿರಂಗವಾಗಿ ತನಗೇನು ಬೇಕೋ ಕೇಳಿ ಪಡ್ಕೊಳ್ಳುವಂಥ ದಾರಿಯನ್ನು ಹಿಡಿದಿದ್ದಾರೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಅವರ ಇತ್ತೀಚಿನ ನಡೆಗಳಿಂದ ವೀಕ್ಷಕರೇ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಥ್ಯಾಂಕ್ ಯು